ಇನ್ನು ಉತ್ತರ ಕನ್ನಡದಲ್ಲಿ ಮತ್ತೆ ಮಳೆ ಮುಂದುವರಿತಾ ಇದೆ ಬಿಡುತ್ತಿ ಕೊಡ್ತಾನೇ ಇಲ್ಲ ಯಾವ ಕೆಲಸಕ್ಕೂ ಕೂಡ ಅದು ಬಿಡುವು ಕೊಡ್ತಾ ಇಲ್ಲ ಹೀಗಿರಬೇಕಾದ್ರೆ ಅಂಕೋಲಾದ ಶಿರೂರಿನಲ್ಲಿ ಶೋಧ ಕಾರ್ಯಕ್ಕೆ ಮತ್ತೆ ಮಳೆ ಅಡ್ಡಿಯಾಗ್ತಾ ಇದೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡಗಳಿಂದ ಶೋಧ ಕಾರ್ಯ ಈಗ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಕಾರಣ ಗಂಗಾವಳಿ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದೆ ಇಲ್ಲಿ ತನಕ ಒಟ್ಟು ಏಳು ಶವ ದೊರೆತಿದ್ದು ಓರ್ವನ ದೇಹ ತುಂಡಾಗಿ ಕೂಡ ಸಿಕ್ಕಿತ್ತು ಸೊ ಹಾಗಾಗಿ ಅಂಕೋಲಾ ತಾಲೂಕಿನ ಶಿ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿ ನೀರಿನಲ್ಲಿ ತೇಲಿ ಹೋದ ಶವಕ್ಕೋಸ್ಕರ ಏನು ಹುಡುಕಾಟ ನಡೀತಾ ಇತ್ತು ಅದನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ ರಬ್ಬರ್ ಬೋಟ್ ಯೂಸ್ ಮಾಡ್ತಾ ಇದ್ರು ಬಟ್ ರಭಸ ನೀರಿನದ್ದು ಜಾಸ್ತಿ ಇದೆ ಅದು ಅವ್ರಿಗೂ ಡೇಂಜರು ಹಾಗಾಗಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ನವರು ಈಗ ಸದ್ಯಕ್ಕೆ ಶೋಧ ಕಾರ್ಯವನ್ನು ಸ್ಟಾಪ್ ಮಾಡಿದ್ದಾರೆ ಏಳು ಜನರ ಸಾವಾಗಿರುವಂಥದ್ದು ನದಿಯಲ್ಲೇ ಬಹುತೇಕ ಶವಗಳು ಈಗ ಸಿಕ್ಕಿರುವಂಥದ್ದು ಏಳನೇ ಒಂದು ಶವ ಏನಿದೆ ಅದು ಅರ್ಧ ಭಾಗ ಸಿಕ್ಕಿರುವಂಥದ್ದು ಅಂಥದ್ರಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡಗಳು ಅದರ ಜೊತೆಗೆ ಅಗ್ನಿಶಾಮಕ ದಳದವರು ಕೂಡ ಈಗ ಕಾರ್ಯಾಚರಣೆಗೆ ಹೋಗಬೇಕು ಆದರೆ ವಿಳಂಬ ಆಗ್ತಾ ಇರೋದು ಕಾರಣ ಎಷ್ಟೇ ಅಬ್ಬರದ ಮಳೆ ಸುರಿತಾ ಇದೆ ಮಳೆಯಲ್ಲಿ ಏನೂ ಕಾಣ್ತಾ ಇಲ್ಲ ನೀವು ನೋಡ್ಬೋದು ಎಸ್ ಡಿ ಆರ್ ಎಫ್ ತಂಡ ಇದೆ ಇದು ನಮ್ಮ ರಾಜ್ಯದ್ದು ಇನ್ನೊಂದು ಎನ್ ಡಿ ಆರ್ ಎಫ್ ತಂಡಗಳು ಕೂಡ ಇದ್ದಾವೆ ಅವೆಲ್ಲವೂ ಕೂಡ ಈಗ ನಿಂತಿರೋದು ಯಾಕೆಂತಂದರೆ ಮಳೆಯ ಅಬ್ಬರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದೆ ನದಿಯ ಒಂದು ಪ್ರಮಾಣವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಪ್ರವಾಹ ಮಟ್ಟ ಹೆಚ್ಚಾಗ್ತಾ ಇರುವಂಥದ್ದು ಹೀಗಾಗಿ ನೀವು ನೋಡ್ಬೋದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಈಗ ಶೋಧ ಕಾರ್ಯವನ್ನು ಮಾಡಲಿಕ್ಕಾಗದೆ ಈಗ ನಿಂತಿರುವುದನ್ನು ಕಾಣ್ಬೋದಾಗಿದೆ ಇನ್ನು ಆ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ಮೂರು ಬೋಟ್ಗಳನ್ನು ಈಗ ಈ ಭಾಗದಲ್ಲಿ ಎನ್ ಡಿ ಆರ್ ಎಫ್ ತಂಡದವರು ನಿಲ್ಲಿಸಿಕೊಂಡಿರೋದಂಥದ್ದು ಮಳೆಯ ಅಬ್ಬರಕ್ಕೆ ಮತ್ತೆ ನದಿ ಅದರಲ್ಲಿಯೂ ಗಂಗಾವಳಿಯ ನದಿಯ ಭಾಗದಲ್ಲಿ ಪ್ರವಾಹ ಮಟ್ಟ ಹೆಚ್ಚಾಗ್ತಾ ಇದೆ ಹೀಗಾಗಿ ಶೋಧ ಕಾರ್ಯಕ್ಕೆ ಈಗ ಅಡ್ಡಿ ಆಗ್ತಾ ಇರುವಂಥದ್ದು ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಮೂರು ಬೋಟ್ಗಳಿದ್ದಾವೆ ಈ ಮೂರು ಬೋಟ್ಗಳು ಈಗ ಶೋಧ ಕಾರ್ಯಕ್ಕೆ ಹೋಗಬೇಕಿತ್ತು ಆದರೆ ಮಳೆಯ ಅಬ್ಬರ ಹೇಗಿದೆ ನೀವು ನೋಡಿದರೆ ಭಯ ಆಗ್ತದೆ ಆ ಪ್ರಮಾಣದಲ್ಲಿ ಮಳೆ ಇದೆ ನಿಲ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಒಂದು ಕಡೆ ಯಥೇಚ್ಛವಾದ ಗಾಳಿ ಬೀಳ್ತಾ ಇದೆ ಗಾಳಿಯ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗ ನದಿಯ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರ್ತದೆ ಮತ್ತು ಅಲೆಗಳ ಅಬ್ಬರಗಳು ಸಮುದ್ರದಲ್ಲಿರ್ತದೆ ಆದರೆ ಇಲ್ಲಿ ಸಂ ನದಿಯ ಭಾಗದಲ್ಲಿ ಏನಾಗ್ತದೆ ಅಂತಂದರೆ ಹೆಚ್ಚಿನ ಗಾಳಿಯ ಒತ್ತಡ ಬಂದಾಗ ನದಿಯ ಹರಿವಿನ ಪ್ರಮಾಣ ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹೀಗಾಗಿ ಈ ಭಾಗದಲ್ಲಿ ಎನ್ ಡಿ ಆರ್ ಎಫ್ ತಂಡ ಮತ್ತು ಎಸ್ ಡಿ ಆರ್ ಎಫ್ ತಂಡ ಶೋಧ ಕಾರ್ಯಕ್ಕೆ ಇನ್ನೂ ಹೋಗ್ತಾ ಇಲ್ಲ ತಡವಾಗಿ ಈಗ ಒಂದು ಬಾರಿ ಹೋಗಿರೋದಷ್ಟೇ ಮತ್ತೆ ವಾಪಸ್ ಬಂದಿದ್ದಾರೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಗಂಗಾವಳಿಯ ನದಿಯ ನೀರು ಹೆಚ್ಚಾಗಿರೋದರಿಂದಾಗಿ ಮತ್ತು ಮಳೆ ಇವತ್ತು ಅಡ್ಡಿಯಾಗಿರೋದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಹೀಗಾಗಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡ ಈಗ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾವೆ ಇನ್ನು ಈ ಭಾಗದಲ್ಲಿ ಈಗ ಸಿಬ್ಬಂದಿ ನಿಂತಿದ್ದಾರೆ ಮಳೆಗೆ ಸ್ವಲ್ಪ ಕಮ್ಮಿ ಆದರೆ ಕಾರ್ಯಾಚರಣೆಯನ್ನು ಮತ್ತೆ ಮುಂದುವರಿಸಲಿದ್ದಾರೆ ಆ ಭಾಗದಲ್ಲಿ ಈ ಪರಿಪ್ರಮಾಣದ ಮಳೆ ಆಗ್ತಾ ಇದೆ ಎನ್ ಆರ್ ಎಫ್ ಎಸ್ ಡಿಆರ್ ಎಫ್ ಅವರೇ ಸುಮ್ಮನೆ ನಿಂತು ಏನು ಮಾಡಕ್ಕಾಗದೆ ಇನ್ನು ಆ ಶಿರೂರು ಗ್ರಾಮಕ್ಕೆ ತೆರಳೋದಕ್ಕೆ ನಿರ್ಬಂಧವನ್ನ ಕೂಡ ವಿಧಿಸ್ತಾ ಇದ್ದಾರೆ ಶಿರೂರು ಕಾರ್ಯಾಚರಣೆಯ ಉಸ್ತುವಾರಿ ಮತ್ತು ಭಟ್ಕಳದ ಎ ಸಿ ಡಾಕ್ಟರ್ ನಯನ ಅವರು ನಿರ್ಬಂಧ ಹೇರಿದ್ದಾರೆ ಪೊಲೀಸರಿಂದ ಮುಂದುವರೆದಿದೆ ಶೋಧ ಕಾರ್ಯ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಗುಡ್ಡ ಕುಸಿತ ಭಾಗದಲ್ಲಿ ಮಣ್ಣಿನಲ್ಲಿ ವ್ಯಕ್ತಿಯೊಬ್ಬನ ಬ್ಯಾಗ್ ಕೂಡ ಪತ್ತೆಯಾಗಿತ್ತು ಹಾಗಾಗಿ ಈಗ ಸದ್ಯಕ್ಕೆ ಶಿರೂರು ಗ್ರಾಮಕ್ಕೆ ತೆರಳದಂತೆ ನಿರ್ಬಂಧವನ್ನು ವಿಧಿಸಲಾಗಿದೆ ಆತಂಕ ಮತ್ತಿನ್ನೇನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಒಂದು ಎರಡನೇದು ರಕ್ಷಣಾ ಕಾರ್ಯಾಚರಣೆ ಗಡ್ಡಿಯಾಗುತ್ತೆ ಜೊತೆಗೆ ಮಳೆ ಇದೆ ಯಾಕೆ ಅನ್ವಾಂಟೆಡ್ ಯಾಕೆ ಅಂತ ಆ ಹೆಂಗಿದ್ರು ಆ ರೋಡಲ್ಲಂತೂ ಓಡಾಡೋಕ್ಕಾಗ್ತಾ ಇಲ್ಲ ಇನ್ನೂ ಒಂದು ನಲವತ್ತು ಮೀಟರ್ ರೋಡ್ ಕ್ಲಿಯರ್ ಆಗಬೇಕು ಹಾಗಾಗಿ ಯಾರೂ ಹೋಗಬೇಡಿ ಅಂತ ಈಗ ನಿರ್ಬಂಧನಲ್ಲಿ ಗುಡ್ಡ ಕುಸಿದ ಕಾರ್ಯಾಚರಣೆ ನಡೀತಾ ಇದೆ ಜೊತೆಗೆ ಈಗ ಗುಡ್ಡ ಕುಸಿದ ಭಾಗಕ್ಕೆ ಯಾರಿಗೂ ಕೂಡ ಈಗ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಕಾರಣ ಎಷ್ಟೇ ಗುಡ್ಡ ನಿರಂತರವಾಗಿ ಕುಸಿತಾ ಇದೆ ಆ ಭಾಗದಲ್ಲಿ ಒಂದು ಮೂರ್ನಾಲ್ಕು ಕಡೆ ಕುಸಿತಾ ಇದೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ನಿಮಗೆ ನೋಡ್ಬೋದು ಆ ಭಾಗದಲ್ಲಿ ಆ ನೀರಿನ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಂದರೆ ಗುಡ್ಡದ ಮೇಲಿಂದ ಹರಿದು ದೊಡ್ಡ ಮಟ್ಟದಲ್ಲಿ ಜಲಪಾತದಂತೆ ಒಂದು ದುಮ್ಮಿಕ್ತಾ ಇರುವಂಥದ್ದು ಅದನ್ನು ನೀವು ಝೂಮ್ ಹಾಕಿ ನೋಡಿದರೆ ಗೊತ್ತಾಗ್ತದೆ ಕ್ಯಾಮ್ರಾದ ಮೂಲಕ ನಮಗೆ ಅಷ್ಟು ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಯಾಕೆಂದರೆ ನಮಗೂ ಕೂಡ ಈಗ ಗುಡ್ಡ ಕುಸಿದ ಭಾಗಕ್ಕೆ ಈಗ ಹೋಗಲಿಕ್ಕೆ ಅವಕಾಶಗಳಿಲ್ಲ ಯಾಕೆಂತಂದರೆ ಹೆಚ್ಚು ಕಮ್ಮಿ ಅನಾಹುತಗಳಾದರೆ ಕಷ್ಟ ಆಗ್ತದೆ ಇನ್ನು ನೀವು ನೋಡ್ಬೋದು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗ ಈ ಭಾಗದಲ್ಲಿ ಭದ್ರತೆಗೆ ನಿಯೋಜನೆಯನ್ನು ಮಾಡಿರುವಂಥದ್ದು ಯಾಕೆಂದರೆ ಬಹುತೇಕ ಬೇರೆ ಬೇರೆ ಜನರು ಕೂಡ ವೀಕ್ಷಣೆಗಾಗಿ ಬರುವಂಥದ್ದು ಅಂಥದ್ರಲ್ಲಿ ಏನಾದರೂ ಅನಾಹುತ ಆದರೆ ಯಾಕಂದರೆ ಇದೇ ಭಾಗದಲ್ಲಿ ಈಗ ಎರಡು ಸಲ ಗುಡ್ಡವನ್ನು ಕುಸ್ತಿರುವಂಥದ್ದು ಕಾರ್ಯಾಚರಣೆ ಮಾಡ್ತಾ ಇರುವಾಗಲೇ ಗುಡ್ಡ ಕುಸಿತಿರೋದ್ರಿಂದಾಗಿ ಸಾಕಷ್ಟು ಒಂದು ಭಯವೂ ಕೂಡ ಈ ಭಾಗದಲ್ಲಿರುವಂಥದ್ದು ಹೆಚ್ಚಿನ ಭಾಗದಲ್ಲಿ ಈಗ ಮಣ್ಣು ಸಿಡಿಲಾಗ್ತಾನೆ ಇದೆ ಇನ್ನೂ ಕೂಡ ಯಾಕೆಂದರೆ ನಿನ್ನೆ ದಿನ ಡ್ರೋನ್ ಕ್ಯಾಮರಾದ ಮೂಲಕ ವೀಕ್ಷಣೆಯನ್ನು ಗುಡ್ಡದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಜಿಲ್ಲಾಡಳಿತ ಮತ್ತು ಐ ಆರ್ ಬಿ ಕಂಪನಿಯವರು ವೀಕ್ಷಣೆ ಮಾಡಿದ್ದಾರೆ ಅದರ ನಂತರದಲ್ಲಿ ಈಗ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ನೀವು ನೋಡ್ಬೋದು ಅಗ್ನಿಶಾಮಕ ದಳದವರಿದ್ದಾರೆ ಎಸ್ ಡಿ ಆರ್ ಎಫ್ ತಂಡದವರಿದ್ದಾರೆ ಎನ್ ಡಿ ಆರ್ ಎಫ್ ತಂಡದವರಿದ್ದಾರೆ ಎಲ್ಲರೂ ಕೂಡ ಈ ಭಾಗದಲ್ಲಿ ಈಗ ನಿಯೋಜನೆ ಮಾಡಿರುವಂಥದ್ದು ಈಗ ಕಾರ್ಯಾಚರಣೆ ನಡೀತಾ ಇದೆ ಆ ಕಾರ್ಯಾಚರಣೆ ಬಗ್ಗೆ ಸದ್ಯದ ಮಟ್ಟಿಗೆ ಈಗ ಯಾರಿಗೂ ಕೂಡ ಬಿಡ್ತಾ ಇಲ್ಲ ನಿರಂತರ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ಈ ಭಾಗದಲ್ಲಿ ಈಗ ಬಂದ್ ಮಾಡಿರುವಂಥದ್ದು ಮೀಡ್ಯಾದವರಿಗೂ ಕೂಡ ಒಳಭಾಗದಲ್ಲಿ ಈಗ ಗುಡ್ಡ ಏನು ಕಾರ್ಯಾಚರಣೆ ನಡೀತಾ ಇದ್ದಾರೆ ಆ ಭಾಗಕ್ಕೆ ಈಗ ಬೆಳೆದೇ ಇರುವಂಥದ್ದು ಒಟ್ನಲ್ಲಿ ಮತ್ತೆ ಕಾರ್ಯಾಚರಣೆ ಇವತ್ತು ಕೂಡ ಪ್ರಾರಂಭವಾಗಿದೆ ಇನ್ನೂ ನಲವತ್ತು ಪರ್ಸೆಂಟ್ ಕಾರ್ಯ ಇನ್ನೂ ನಡೀಬೇಕಾಗಿದೆ ಇನ್ನೂ ಎರಡರಿಂದ ಮೂರು ದಿನ ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆ ಇದೆ ಏಕೆಂತಂದರೆ ಆ ಭಾಗದಲ್ಲಿ ಹೆಚ್ಚಿನ ಪಣ ಮತ್ತೆ ಮತ್ತೆ ಗುಡ್ಡ ಕುಸಿತ ಇದ್ದಾವೆ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ವಿಳಂಬ ಆಗ್ತಾ ಇರೋದನ್ನು ಕಾಣ್ಬೋದಾಗಿದೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ ಒಂದರೆ ಇನ್ನು ಈ ಗುಡ್ಡ ಕುಸಿತ ಅನ್ನುವಂಥದ್ದು ಉತ್ತರ ಕನ್ನಡದಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಗುಡ್ಡ ಕುಸಿತ ಮಳೆ ಮಳೆಯಿಂದಾಗಿ ಗುಡ್ಡ ಕುಸಿತ ಕುಮಟಾ ಶಿರಸಿ ವ್ಯಾಪ್ತಿಯಲ್ಲಿ ಕೂಡ ವರ್ಷಧಾರೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಮತ್ತೆ ಸಂಭವಿಸಿದೆ ಮತ್ತೆ ಗುಡ್ಡ ಕುಸಿತ ಇಲ್ಲಿ ನಾಲ್ಕು ದಿನಗಳ ಹಿಂದೆ ಗುಡ್ಡ ಕುಸಿದು ಮಣ್ಣು ತೆರವು ಕಾರ್ಯ ಪ್ರಗತಿಯಲ್ಲಿತ್ತು ಈಗ ಮತ್ತೆ ಗುಡ್ಡ ಕುಸಿದು ಬಿದ್ದಿದೆ ಇವತ್ತು ರಸ್ತೆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಮತ್ತೆ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಕುಮಟಾ ಶಿರಸಿಯ ರಸ್ತೆ ಸಂಚಾರ ಬಂದಾಗಿದೆ ಪಾಪ ಜನ ಆಸೆ ಇದ್ದರು ಹೆಂಗಿದ್ರು ರೋಡೆಲ್ಲ ಮಣ್ಣೆಲ್ಲ ತೆಗ್ದಿದಾರಪ್ಪ ನಾಲ್ಕು ದಿವಸದಿಂದ ಇನ್ನು ಮುಂದಕ್ಕೆ ಈ ರೋಡಲ್ಲಿ ಓಡಾಡ್ಬೋದು ಅಂತ ಅಂದ್ಕೋತಾ ಇದ್ರು ಇವತ್ತಿಂದ ವಾಹನಗಳನ್ನ ಬಿಡಬೇಕು ಅಂತಲೂ ಅಂದ್ಕೊಂಡಿದ್ರು ಬಟ್ ಅಗೇನ್ ಗುಡ್ಡ ಕುಸಿತವಾಗಿದೆ ಎಲ್ಲಿ ಕುಮಟಾ ಮತ್ತು ಶಿರಸಿಯ ಹೆದ್ದಾರಿಯಲ್ಲಿ ಈ ರೀತಿಯಾಗಿದೆ ಹಾಗಾಗಿ ಕುಮಟಾ ಟು ಶಿರಸಿ ಕನೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ